ಸ್ನೇಹಿತರೆ ಇದೇ ತಿಂಗಳು ಅಂದರೆ ಮೇ ಹದಿನಾರರಂದು ಚಂದ್ರಗ್ರಹಣ ನಡೆಯುತ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೊದಲ ಚಂದ್ರಗ್ರಹಣ ಇದಾಗಿದ್ದು ತುಂಬಾ ಶುಭಕರ ಹಾಗೂ ಲಾಭದಾಯಕ ಮತ್ತು ಮಂಗಳಕರವಾಗಿರುತ್ತದೆ ಈ ಚಂದ್ರಗ್ರಹಣದಿಂದಾಗಿ ಈ ಮೂರು ರಾಶಿಯವರಿಗೆ ಒಳ್ಳೆಯ ಅದೃಷ್ಟವನ್ನ ತಂದುಕೊಡಲಿದೆ ಬನ್ನಿ ಈ ವಿಡಿಯೋದಲ್ಲಿ ಆ ಅದೃಷ್ಟವಂತ ಮೂರು ರಾಶಿಗಳು ಯಾವ್ಯಾವು ಗ್ರಹಣ ನಡೆಯುವ ದಿನಾಂಕ ಮತ್ತು ಗ್ರಹಣದ ಸಮಯ ಹಾಗೂ ಗ್ರಹಣದಿಂದ ಉಂಟಾಗುವ ಪರಿಣಾಮಗಳು ಹಾಗೂ ಗ್ರಹಣದ ವೇಳೆಯಲ್ಲಿ ಪಾಲಿಸಬೇಕಾದ ನಿಯಮಗಳು ಅದರಲ್ಲೂ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳಿಗೆ ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯೊಂದಿಗೆ ಗರ್ಭಿಣಿ ಮಹಿಳೆಯರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಪಾಲಿಸುವ ನಿಯಮಗಳು ಸೇರಿದಂತೆ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಕೂಡ ದೇವರು ಹಾಗೂ ಗ್ರಹಣವನ್ನ ನಂಬುವುದಾದರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ದಯವಿಟ್ಟು ಗರ್ಭಿಣಿ ಇರುವ ಮಹಿಳೆಯರಿಗೆ ಶೇರ್ ಮಾಡಿ ಚಂದ್ರಗ್ರಹಣವು ಹದಿನಾರನೇ ಮೇ ಎರಡ್ ಸಾವಿರದ ಇಪ್ಪತ್ತೆರಡು ಸೋಮವಾರ ಸಂಭವಿಸಲಿದೆ ಇದು ವರ್ಷದ ಮೊದಲ ಚಂದ್ರಗ್ರಹಣವಾಗಿದ್ದು ವೈಶಾಖ ಪೂರ್ಣಿಮೆಯ ದಿನದಂದು ಸಂಭವಿಸಲಿದೆ ಈ ಹಿಂದೆ ಏಪ್ರಿಲ್ ಮೂವತ್ತರಂದು ಸಂಭವಿಸಿದ ಸೂರ್ಯಗ್ರಹಣವು ವೈಶಾಖ ಮಾಸದ ಅಮಾವಾಸ್ಯೆ ಎಂದು ಸಂಭವಿಸಿತ್ತು ಈ ಗ್ರಹಣವು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದರೂ ಆದರೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಈ ಗ್ರಹಣದ ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ ಇದಾದ ನಂತರವೂ ಈ ಗ್ರಹಣದ ಪರಿಣಾಮ ಎಲ್ಲ ರಾಶಿಯವರ ಮೇಲೂ ಇರುತ್ತದೆ ರುಚಿಕ ರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತಿದೆ ಇದಲ್ಲದೆ ಈ ದಿನ ವಿಶಾಖ ರಾಶಿಯು ಕೂಡ ಇರುತ್ತದೆ ಈ ಚಂದ್ರಗ್ರಹಣದ ದಿನದಂದು ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸಂಯೋಜನೆಯು ಈ ರಾಶಿಯವರಿಗೆ ತುಂಬಾ ಮಂಗಳಕರವಾಗಿರುತ್ತದೆ ಈ ರಾಶಿಯವರಿಗೆ ಚಂದ್ರಗ್ರಹಣವು ಮಂಗಳಕರವಾಗಿದೆ ಮೇಷರಾಶಿ ಈ ಚಂದ್ರಗ್ರಹಣವು ಮೇಷರಾಶಿಯವರಿಗೆ ಬಹಳಷ್ಟು ಆಶೀರ್ವಾದವನ್ನು ನೀಡುತ್ತದೆ ವಿಶೇಷವಾಗಿ ಈ ಸಮಯವು ಅವರ ವೃತ್ತಿ ಜೀವನಕ್ಕೆ ತುಂಬ ಒಳ್ಳೆಯದು ಅವರಿಗೂ ಪ್ರಗತಿ ಸಿಗುತ್ತದೆ ಮತ್ತು ಹಣವು ಇರುತ್ತದೆ ವ್ಯಾಪಾರ ಮತ್ತು ಉದ್ಯೋಗ ಮಾಡುವವರಿಗೂ ಈ ಸ್ಥಾನವು ಮಂಗಳಕರವಾಗಿದೆ ಅವರಿಗೂ ಗೌರವ ಸಿಗಲಿದೆ ಹೂಡಿಕೆಗೂ ಇದು ಉತ್ತಮ ಸಮಯ ಸಿಂಹರಾಶಿ ಈ ಚಂದ್ರಗ್ರಹಣವು ರಾಶಿಯವರಿಗೆ ತುಂಬಾ ಶುಭಕರವಾಗಿರುತ್ತದೆ ಈ ಜನರು ಕೆಲಸದಲ್ಲಿ ಬಲವಾದ ಪ್ರಯೋಜನವನ್ನ ಪಡೆಯುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅವರು ಬಡ್ತಿ ಪಡೆಯಬಹುದು ಆದಾಯ ಹೆಚ್ಚಾಗಬಹುದು ಹಣವು ಪ್ರಯೋಜನಕಾರಿಯಾಗಲಿದೆ ಧನಸ್ಸು ರಾಶಿ ಚಂದ್ರಗ್ರಹಣವು ಧನಸ್ಸು ರಾಶಿಯವರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅವರು ಪ್ರಗತಿಗೆ ಹೊಸ ಅವಕಾಶಗಳನ್ನು ಪಡೆಯಬಹುದು ಉದ್ಯೋಗ ಮಾಡುವವರು ಪ್ರಗತಿಯನ್ನು ಪಡೆಯುತ್ತಾರೆ ಆದರೆ ವ್ಯಾಪಾರಸ್ಥರು ದೊಡ್ಡ ಆರ್ಡರ್ಗಳನ್ನು ಪಡೆಯಬಹುದು ಒಟ್ಟಾರೆಯಾಗಿ ಸಂಪತ್ತು ಮತ್ತು ವೈಭವವು ಈ ಜನರ ಮೇಲೆ ಭಾರಿ ಮಳೆಯಾಗುತ್ತದೆ ಅವರ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ